ಹಾಯ್ ಹಲೋ, ನಮಸ್ಕಾರ, ವೆಲ್ಕಮ್ ಟು ವರುಣ್ ಸ್ಟುಡಿಯೋಸ್. ಇವತ್ತಿನ ಟೋಬಿ ಟ್ರೈಲರ್ ಲಾಂಚ್ ಆಯ್ತು. ಈಗ ನಮ್ಮ ಜಸ್ಟ್ ನಮ್ಮ ಪಕ್ಕದಲ್ಲಿ ಆ್ಯಕ್ಟರ್ ಸಿಂಗರ್ ಯಾವುದು ಅಂತ ಗೊತ್ತಾಗ್ತಿಲ್ಲ, ಅವ್ರನ್ನ ನಾನು ಕೇಳ್ಕೊಂಬರ್ತೀನಿ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಸೂಪರ್. ಇದು ನಮ್ಮ ವರುಣ್ ಅವ್ರದ್ದು ಚಾನಲ. ಅವರು ಎಷ್ಟು ಚೆನ್ನಾಗಿ ಯುವ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹಾಸ್ಟೆಲ್ ಹುಡುಗರು ಸಕ್ಸಸ್ ಆಯಿತು, ಸೊ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಯಾ, ಇವಾಗ ನಾನು ಆ್ಯಕ್ಟರ್ ಸಿಂಗರ, ನಾನು ಫಸ್ಟ್ ಆ್ಯಕ್ಟರು ಆಮೇಲೆ ಸಿಂಗರ್. ಓಕೆ, ನನ್ನ ಫಸ್ಟ್ ಕ್ವಶನ್, ಈ ಸಿನಿಮಾದಲ್ಲಿ ಆಲ್ರೆಡಿ ಕಾಣಿಸಿದ್ದೀರಾ, ಹಾಡು ಕೂಡ ಹಾಡಿದ್ದೀರಿ ಸಿಂಗರ್? ಇದರಲ್ಲ ಗೊತ್ತಿಲ್ಲ ನನಗೆ, ಹಾಡಿಸ್ತಾರೋ ರಾಜ್ ಮತ್ತು ಮಿಥುನ್ ಅವರು ಹಾಡಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾ, ಹಾಡಿಸಿದ್ರು ಹಾಡಿಸದೇ ಇದ್ರು ಅಷ್ಟೇ ಜೋಶಲ್ಲಿ ಪ್ರಮೋಷನ್ಸ್ ಅಂತೂ ಮಾಡ್ತೀನಿ ನನ್ನ ಸಿನಿಮಾದು. ಎಷ್ಟು ಖುಷಿಯಾಗಿರಿ ನೀವು ಟ್ರೈಲರ್ ಲಾಂಚ್ ಇವತ್ತು ಅಂತಂದಾಗ? ರಕ್ಷಿತ್ ಬರ್ತಾರೆ, ರಿಷಬ್ ಬರ್ತಾರೆ ಅಂದಾಗ ಸಿಕ್ಕಾಪಡೆ ಖುಷಿ ಆಯಿತು. ಏನೋ ಇವ್ರ ಇಂಟ್ರೊಡಕ್ಷನ್ ನನಗೆ ಖುಷಿ. ಸ್ಯಾಂಡಲ್ವುಡ್ದು ಟ್ರಿಪಲ್ ಆರ್ ಅಂತ ಏನು ಹೇಳ್ತಾರೆ, ನನಗೆ ಅದು ಕೇಳೋಕ್ಕೆ ಒಂದು ಮಜಾ ಕೊಡುತ್ತೆ. ಸೊ ಇವ್ರು ಮೂರು ಜನ ಏನು ಸ್ಟೇಜ್ ಮೇಲಿದ್ದು ನಮ್ಮ ಸಿನಿಮಾನ ಏನು ಟ್ರೈಲರ್ ಲಾಂಚ್ ಮಾಡಿದ್ದು ನಂಗೆ ಸಖತ್ ಖುಷಿ ಇದೆ. ನೀವು ಟ್ರೈಲರ್ ಮೊದಲೇ ನೋಡಿದ್ರಾ? ನಿಮ್ಮ ಫಸ್ಟ್ ರಿಯಾಕ್ಷನ್ ಹೆಂಗಿತ್ತು? ನಾನು ಟ್ರೈಲರ್ ನೋಡಿರಲಿಲ್ಲ. ನಾನು ಇವಾಗಲೇ ಇಲ್ಲಿ ಪ್ಲೇ ಮಾಡೋವರೆಗೂ ನಾನು ನೋಡಬಾರ್ದು ಅಂತ ಬರೀ ಶೇರ್ ಮಾಡಿದೆ ನಾನು ಎಲ್ಲ ಕಡೆ, ಬಟ್ ನೋಡಿರಲಿಲ್ಲ. ಆ ಸೌಂಡ್, ಆ ಮ್ಯೂಸಿಕ್ ಜೊತೆ ನೋಡೋದಿದೆಯಲ್ಲ ಮಿಥುನ್ ಮುಕುಂದನ್, ಎವ್ರಿ ಟೈಮ್ ಹಿ ಸರ್ಪ್ರೈಸಸ್ ಹಿಸ್ ಆಡಿಯನ್ಸ್. ಹಾಗೆ ಅಫ್ಕೋರ್ಸ್ ರಾಜ್ ಅವ್ರ ಪರ್ಫಾರ್ಮೆನ್ಸ್, ಗೋಪಾಲ್ ಸರ್ ಅವರು, ಸಂಯುಕ್ತ ಅವರು, ಎಲ್ಲರೂ ಪರ್ಫಾರ್ಮೆನ್ಸ್ ನೋಡೋಕ್ಕೆ ಸಿಕ್ಕಾಪಡೆ ಖುಷಿ ಆಯಿತು. ಆ್ಯಂಡ್ ನಮ್ಮ ಟೀಮ್ ಎಫರ್ಟ್ ಕಾಣಿಸ್ತು, ಒನ್ ಜಸ್ಟ್ ಟ್ರೈಲರ್ ಆಫ್ ಅವರ್ ಟೀಮ್ ಎಫರ್ಟ್. ಸೊ ಇನ್ನೊಂದು ಕ್ವಶನ್ ಏನಂತಂದರೆ, ಟ್ರೈಲರಲ್ಲಿ ಒಂದೇ ಒಂದು ಮಾತು ಕೂಡ ಆಡಿಲ್ಲ ರಾಜ್ ಬಿಷಿಟ್, ಸಿನಿಮಾದಲ್ಲಿ ಏನಾದ್ರು ಮಾತಾಡಿದ್ದಾರಾ? ಅದು ಸಿನಿಮಾದಲ್ಲಿ ಎಷ್ಟು ಮಾತಾಡಿದ್ದಾರೆ ಅನ್ನೋದನ್ನ ನೀವು ನೋಡಬೇಕು. ಈ ಅದಕ್ಕೋಸ್ಕರ ನಂದು ಮಾತಾಕಿದ್ದಾರೆ ಇದರಲ್ಲಿ. ಸೊ ಸಿನಿಮಾದಲ್ಲಿ ಅವ್ರದ್ದು ಎಷ್ಟು ಇಂಟೆನ್ಸಿಟಿಯಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಇದೆ, ಎಷ್ಟು ಎಲ್ಲಿ ಜನ ಕೇಳ್ತಾರೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು. ಆಗಸ್ಟ್ 25ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಆದಷ್ಟು ಬೇಗ ಅದು ಟಿಕೆಟ್ಸ್ ಏನು ಬುಕಿಂಗ್ಸ್ ಓಪನ್ ಆಗಿದ ತಕ್ಷಣ ಯು ಶುಡ್ ಬುಕ್ ಇಟ್. ಪ್ಲೀಸ್ ನೋಡಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.